ಹಿಂದೆನೆ ನೀವು ನೋಡ್ಬೋದು ಆಲ್ರೆಡಿ ಅಂಬಾರಿ ಡ್ರೀಮ್ ಕ್ಲಾಸ್ ಅಂತ ಹೇಳಿ ಒಂದು ಅಂಬಾರಿ ಹೊತ್ಕೊಂಡು ಆನೆ ಬೇರೆ ಇದೆ. ಗೈಸ್, ನಾವಿವಾಗ ಒಂದು ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಜಸ್ಟ್ ಎ ಒನ್ ಆರ್ ಟೂ ಡೇಸ್ ಟ್ರಾವೆಲ್ ಅಷ್ಟೇ ಇದು. ನಾವಿವಾಗ ಬೆಂಗಳೂರಿಂದ ಮಂಗಳೂರಿಗೆ ಕುಡ್ಲ, ನಮ್ಮ ಕುಡ್ಲಾಗೆ ಹೋಗ್ತಾ ಇದ್ದೀವಿ. ಯಾವ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಂಗಳೂರಿಂದ ಮಂಗಳೂರಿಗೆ ದ ಬ್ರ್ಯಾಂಡ್ KSRTC ಬ್ರ್ಯಾಂಡ್ ಅಂತ ಹೇಳಿದ್ರೆ ದ ಅಟ್ರಾಕ್ಟಿವ್ ವೋಲ್ವೋದಲ್ಲಿ. ದಿಸ್ ಇಸ್ ಕಂಪ್ಲೀಟ್ಲಿ ಮಲ್ಟಿ ಆಕ್ಸೆಲ್ ಸ್ಲೀಪರ್, AC ಸ್ಲೀಪರ್. ಯಾವ ಗಾಡಿ ಅಂತ ಹೇಳಿದ್ರೆ, ನಾವಿವಾಗ ಬಸ್ ಒಳಗಡೆನೇ ನಿಂತ್ಕೊಂಡಿದ್ದೀನಿ. ಇದು ಅಂಬಾರಿ ಡ್ರೀಮ್ ಕ್ಲಾಸ್. ಈ ಅಂಬಾರಿ ಡ್ರೀಮ್ ಕ್ಲಾಸ್ದು ಇಂಟೀರಿಯರ್ಸ್ ನಾನು ಇವಾಗ ತೋರಿಸ್ತೀನಿ. ಸೂಪರಾಗಿದೆ ಅದು. ಇವತ್ತು ನನಗೆ ನಿಜವಾಗ್ಲೂ ಆಶ್ಚರ್ಯ ಏನಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಪ್ರಕಾಶ್ ಬಿಲ್ಟ್ ಗಾಡಿ ಬರುತ್ತೆ ಅಂತೇಳಿ ಗೆಸ್ ಮಾಡಿದ್ದೆ ಅಂಬಾರಿ ಡ್ರೀಮ್ ಕ್ಲಾಸಲ್ಲಿ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ MG ಬಾಡಿ ಸ್ಟಾರ್ಸ್ ಕಂಪನಿದು ಬಂದಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ MG ಬಾಡಿ ಬಿಲ್ಟ್ ಮಾಡಿರೋ ಅಂಬಾರಿ ಡ್ರೀಮ್ ಕ್ಲಾಸ್ AC ಸ್ಲೀಪರ್ ಕೋಚಲ್ಲಿ ನಾವಿವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದು ಬೆಂಗಳೂರಿಂದ ಮಂಗಳೂರಿಗೆ ಹೋಗಲಿರುವ ಶಿರಾಡಿ ಘಾಟ್ ಕ್ಯಾಬಿನ್ ರೈಡ್. ಮಿಸ್ ಮಾಡಿದೆ ನೋಡಿ. ಇದು ಬಂದು ದಿಸ್ ಇಸ್ ಸಿಂಗಲ್ ಬರ್ತಿದ್ದು, ಅದರ ಡೆಡ್ ಆಪೋಸಿಟಲ್ಲಿ ನಿಮಗೆ ಡಬಲ್ ಬರ್ತಿದೆ. ಇದು ರೀಡಿಂಗ್ ಲೈಟ್, ನಿಮಗೆ ಮೊಬೈಲ್ ಚಾರ್ಜರ್, ಆ್ಯಂಡ್ ದಿಸ್ ಇಸ್ ದಿ AC ವೆಂಟ್. ಇನ್ನು AC ಆನ್ ಮಾಡಿಲ್ಲ. ಲುಕ್ ಎಟ್ ದಿ ಬ್ಯಾಕ್ ರೆಸ್ಟ್, ಇಲ್ಲೂ ನಿಮಗೆ MG ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಫೆಸಿಲಿಟಿ ಏನಿದೆ ಅಂತ ಹೇಳಿದ್ರೆ, ದಿಸ್ ಇಸ್ ಒನ್ ಎಲಿವೇಟೆಡ್ ಪಿಲ್ಲೋ, ಮತ್ತೆ ದೇ ಹ್ಯಾವ್ ಎ ಕರ್ಟನ್ ವಿಚ್ ಈಸ್ ನೀಟ್ಲಿ ಕ್ಲೀನ್, ಆ್ಯಂಡ್ ದಿಸ್ ಇಸ್ ದ ಮಿನಿ ಲಗೇಜ್ ಹೋಲ್ಡರ್. ಆ್ಯಂಡ್ ನಿಮಗೆ ಕಾಲ ಹತ್ರ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸರಿಯಾಗಿ ಗೊತ್ತಿಲ್ಲ, ಕಾಲ ಹತ್ರ ಒಂದು AC ವೆಂಟ್ ಇದೆ ಇಲ್ಲಿ ನೋಡ್ಬೋದು. ಜಸ್ಟ್ ನೀವು ಮೇಲ್ಗಡೆ ಹತ್ತಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಎ ಲ್ಯಾಡರ್. ಇಲ್ಲೂ ಸತ MG ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಗೈಸ್, ನೀವು ನೋಡ್ಬೋದು ಈ ಸಪೋರ್ಟ್ ಹೇಗಿದೆ ಅಂತ ಹೇಳಿ. ಗಾರ್ಡ್ ಸೆಕ್ಷನ್ಸ್ ಅಲ್ಲೆಲ್ಲ ಯು ವೋಂಟ್ ಫೀಲ್ ಲೈಕ್ ರೋಲಿಂಗ್. ನಿಮಗೆ ಈ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಪ್ರಕಾಶ್ ಬಿಲ್ಟ್ಗಿನ ಆ್ಯಕ್ಚುಲಿ MG ಬಿಲ್ಟಲ್ಲಿ ಇನ್ನೂ ಸಕ್ಕದಾಗಿದೆ ನೋಡೋಕ್ಕೆ. ಒಳ್ಳೆ ಇಂಟೀರಿಯರ್ಸ್ ಇದೆ, ಇಲ್ಲೆಲ್ಲ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೀಟ್ ನಂಬರ್, ಬರ್ತ್ಸ್ ಎಲ್ಲ ಯಾವುದಿದೆ ಎಲ್ಲನೂ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಹಿಂದೆನೇ ನೀವು ನೋಡ್ಬೋದು ಆಲ್ರೆಡಿ ಅಂಬಾರಿ ಡ್ರೀಮ್ ಕ್ಲಾಸ್ ಅಂತ ಹೇಳಿ ಒಂದು ಅಂಬಾರಿ ಹೊತ್ಕೊಂಡು ಆನೆ ಬೇರೆ ಇದೆ. ಸೂಪರಾಗಿದೆ ಮಾತ್ರ. ಬಸ್ಸಲ್ಲಿ ಏನೇನು ಅಮ್ಯೂನಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಅಂತೇಳಿ ಒಂದೊಂದಾಗಿ ನೋಡೋಣ. ನೀವು ನೋಡ್ತಾ ಇದ್ದೀರಲ್ಲ ಈ ರೆಡ್ ಕಲರ್, ದಿಸ್ ಇಸ್ ದ ಬ್ಲ್ಯಾಂಕೆಟ್. ಸ್ಮೆಲ್ಲೂ ತುಂಬ ಚೆನ್ನಾಗಿದೆ, ತುಂಬ ವಾಶ್ ಆಗಿದೆ. ಗೈಸ್, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, 10:30 ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ತಾನೇ ನಾವು ಹೊರಟಿದ್ದೀವಿ. ನಾಳೆ ಬೆಳಿಗ್ಗೆ ಅರೌಂಡ್ 6:30 or 7 ವಿ ಮೇ ರೀಚ್ ಮಂಗಳೂರು ಬಸ್ ಸ್ಟ್ಯಾಂಡ್. ಅದಕ್ಕಿಂತ ಮುಂಚೆ ವಿಲ್ ಬಿ ಹ್ಯಾವಿಂಗ್ ಎ ಕ್ಯಾಬಿನ್ ರೈಡ್, ರೆಸ್ಟ್ ಸ್ಟಾಪ್ ಕೊಡ್ತೀರಿ ಅಂತೇಳಿ ಹೇಳಿದ್ದಾರೆ. ಐದರ್ ಹಾಸನ್, ಅರಲ್ಸ್, ಸಕಲೇಶ್ಪುರ, ಇದೆರಡರಲ್ಲೂ ಎಲ್ಲಾದರೂ ಒಂದು ಕಡೆ ರೆಸ್ಟ್ ಸ್ಟಾಪ್ ಇರುತ್ತೆ. ಜಸ್ಟ್ ಇದು ಓಪನ್ ಮಾಡಿದ್ರೆ ಸಾಕು, ಇಲ್ಲೊಂದು USB ಚಾರ್ಜರ್ ಇಲ್ಲಿ ಹಾಕ್ಬೋದು, ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಯು ಹ್ಯಾವ್ ಎ ರೀಡಿಂಗ್ ಲೈಟ್ ಇದೆ ಇಲ್ಲಿ. ಹಿಯರ್ ಇಸ್ ಎ ಬಿಗ್ ಕರ್ಟನ್ ಆ್ಯಂಡ್ ಅದರ ರೈಟ್ ಸೈಡಲ್ಲಿ ಯು ಹ್ಯಾವ್ ಎ ಮೊಬೈಲ್ ಹೋಲ್ಡರ್. ನೀವು ಇಲ್ಲೇ ಮೊಬೈಲ್ ಚಾರ್ಜ್ ಹಾಕಿ ಇಲ್ಲೇ ಮೊಬೈಲ್ ಇಡ್ಬೋದು. ಇಟ್ಸ್ ಎ ಗುಡ್ ಸೈನ್, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ.
ಕೆಲಸಗಳು ಅದನ್ನು ಪೋಸ್ಟ್ಪೋನ್ ಮಾಡೋದು ಇಲ್ಲ ಪರ್ಮನೆಂಟ್ ಕದ್ದಾಕಿದ್ಮೇಲೆ ನೆಡ್ಕೊಂಡು ಹೋಗ್ತಿರೋ ವ್ಯಕ್ತಿಯೂ ಸಹ ಕಾಲು ಕಾಲು ಹಿಡ್ಕೊಂಡು ಬೀಳೋದೇ ಇರುತ್ತೆ. ಅಂಥದ್ರಲ್ಲಿ ನಾವು ಟೈರ್ ಹೊಡೆದೋಯ್ತು ಅಂದರೆ ಅದನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. Thank you.
ಇಲ್ಲೂ ಈ ತರ ಇರುತ್ತಾ ಡೈಲಿ? ಈಗ ಒಂದು ಆರು ದಿನದ ಲಾಸ್ಟ್ ಬಸ್ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಬಿಟ್ಟೋಯ್ತಾ? ಮತ್ತೆ ಇವತ್ತು ನಿನ್ನೆ ನೈಟು ನಾವು ಟ್ರಾವೆಲ್ ಮಾಡಿದ ಅಂಬಾರಿ ಡ್ರೀಮ್ ಕ್ಲಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಮೋರ್ ಕಂಫರ್ಟಬಲ್, ತುಂಬಾ ರೈಡ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರು 96-97 ಹೋದರು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಇವತ್ತು ರೀಚ್ ಆಗಿದ್ದು 1 hour ಡಿಲೇ. ಅರೈವಲ್ ಟೈಮ್ ಇದ್ದಿದ್ದು 6:30, ನಾನು ಮಂಗಳೂರಲ್ಲಿ ಜ್ಯೋತಿ ಸರ್ಕಲ್ ಇಳಿದಾಗಲೇ 7:25 ಆಗಿತ್ತು. ಮಧ್ಯದಲ್ಲಿ ಶಿರಾಡಿ ಘಾಟಲ್ಲಿ ಟ್ರಾಫಿಕ್ ಏನಿರಲಿಲ್ಲ, ಆ್ಯಕ್ಚುಲಿ ತುಂಬ ಫ್ರೀ ಆಗಿತ್ತು ರೋಡು. ಯಾವುದೋ ಒಂದು ಪಾಪ ಚಿಕ್ಕ ಮಗುಗೆ ವಾಮಿಟ್ ಸೆನ್ಸೇಷನ್ ತುಂಬ ಜಾಸ್ತಿ ಆಗಿತ್ತು, ಅದರಿಂದ ಪಾಪ ಅವರು 5-6 ಸಲ ಎಲ್ಲ ಕಡೆಯೂ ನಿಲ್ಲಿಸಿ ತುಂಬಾ ಕೋಆಪ್ರೇಟ್ ಮಾಡಿದ್ರು ಡ್ರೈವರ್ ಇಬ್ಬರು ಕ್ರೂಸು. ಅದರಿಂದ ನಮಗೆ 1 hour ಡಿಲೇ ಆಯಿತು, ಮತ್ತು ರೋಡ್ ತುಂಬಾ ಕೆಡ್ದಾಗಿತ್ತು, ನೀವು ಆಲ್ರೆಡಿ ನೋಡಿದ್ದೀರಾ. ಮತ್ತು ರೈಡ್ ತುಂಬಾ ಸೇಫ್ಟಿಯಾಗಿ ಕರ್ಕೊಂಡೋದ್ರು, ಏನು ವರಿಸಿಲ್ಲ, ಆರಾಮಾಗಿ ನೀವು KSRTC ಬರ್ಬೋದು. ಬಟ್ ಏನಂದರೆ ನೀವು ಟೈಮ್ ಕರೆಕ್ಟಾಗಿ ರೀಚ್ ಆಗೋಲ್ಲ. ನಿಮ್ಮ ಸೇಫ್ಟಿ ವೈಸ್ ಮಾತ್ರ KSRTC ದ ನಂಬರ್ 1 ಬೆಸ್ಟು. ತುಂಬ ಹೈ ಸ್ಪೀಡ್ ನಿಮಗೆ 95-100 ಎಲ್ಲ ಹೋಗಬೇಕು ಅಂದರೆ ಅಲ್ಲ ಆಗೋದಿಲ್ಲ, ದೆಲ್ ಗೋ ಬೈ 70-80 ಒಳಗಡೆ ಬರ್ತಾರೆ. ಕಂಫರ್ಟಬಲ್ ಆಗಿರೋ ಒಂದು ಜರ್ನಿ ಬೇಕು ಅಂದರೆ ನೀವು KSRTCಲ್ಲೇ ಟ್ರಾವೆಲ್ ಮಾಡಬೇಕು. ಸರ್ ಭಾನುವಾರ ಸ್ಪೆಷಲ್ ಬಂದು ಖಾರ ಭಾತು, ಕೇಸರಿ ಭಾತು, ಪಲಾವ್, ಚಿತ್ರಾನ್ನ, ಇಡ್ಲಿ ವಡೆ, ಪೂರಿ.